ಹೆಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆದಮೇಲೆ ನಾವು ಸಿಗ್ತಿದ್ದೀವಲ್ವ? ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ಕೊಳ್ತೇನೆ. ಇವತ್ತಿನ ದಿನ ನಾವು ಹಸಿ ಖಾರ ಮಟನ್ ಸಾರು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳ ಸೈಡ್ ಮಾಡ್ತಾರೆ. ಬಿಕಾಸ್ ಈ ಇತ್ತೀಚೆಗೆ ಅಂತೂ ಖಾರ ರುಬ್ಬೋದಕ್ಕೆಲ್ಲ ನಾವು ಫ್ರೈ ಮಾಡಿ ರುಬ್ತೀವಿ. ಬಟ್ ಆಗಿನ ಕಾಲದಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ನಾವು ಹಸಿ ಖಾರನೇ ರುಬ್ಬಿ ಮಟನ್ ಸಾರು, ಚಿಕನ್ ಸಾರು ಎಲ್ಲ ಮಾಡ್ತಿದ್ವಲ್ವ, ಅದೇ ರೀತಿ ನಾನು ಸಹ ಇವತ್ತಿನ ದಿನ ಒಂದೊಳ್ಳೆ ಹಳೆ ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಮತ್ತು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ನಿಮಗಿಷ್ಟ ಆದಲ್ಲಿ ಈ ರೆಸಿಪಿ ಏನಾದರೂ ನಿಮಗಿಷ್ಟ ಆದರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ನಾವು ಶುರು ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುವಂತಹ, ತುಂಬ ರುಚಿಕರವಾದಂತಹ ಹಸಿ ಖಾರ ಮಟನ್ ಸಾರು ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ನಾವು ಈಗ ಖಾರಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಹಸಿ ಖಾರ ಅಂತ ಆವಾಗಲೇ ಹೇಳೋದ್ನಲ್ವ. ಸೊ ಹಾಗಾಗಿ ಒಣ ಕೊಬ್ಬರಿ, ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ನಂತರ ಒಣಮೆಣಸಿನ್ಕಾಯಿ, ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಒಂದು ಟೊಮೊಟೊ, ಮತ್ತು ಒಂದು ಇಡಿಯಷ್ಟು ಪುದೀನ ಚೆನ್ನಾಗಿ ತೊಳೆದು ನಾನು ಎತ್ತಿಟ್ಕೊಂಡಿದ್ದೆ. ಒಂದು ಇಡಿಯಷ್ಟು ಪುದೀನ, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು. ಮತ್ತು ಮಸಾಲೆಗೆ ನಮಗೆ ಚಕ್ಕೆ, ಲವಂಗ, ಏಲಕ್ಕಿ. ಕ್ವಾಂಟಿಟಿ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ, ಅಪ್ರಾಕ್ಸಿಮೇಟ್ಲಿ ಹೇಳ್ತಿದ್ದೀನಿ. ನಂತರ ನಾವು ಒಂದು ಸ್ವಲ್ಪ ಗಸಗಸೆನ ಹಾಕ್ಕೊಂಡು ಇದನ್ನು ನಾವು ಫೈನ್ ಫೇಸ್ಟಾಗಿ ಮಾಡ್ಕೊಂಬರೋಣ. ನೋಡಿ ಹೀಗೆ ಗ್ರೀನ್ ಮಸಾಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಬನ್ನಿ ಹಾಗಾದರೆ ಈಗ ನಾವು ಮಟನ್ ಸಾರನ್ನು ಮಾಡೋಣ. ಈಗ ನಾನು ಕುಕ್ಕರ್ನ ಇಟ್ಟಿದ್ದೀನಿ. ನಂತರ ನಾನು 1 ಕೆಜಿ ಮಟನ್ನ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿತ್ತು ಮಟನ್ನು. 1 ಕೆಜಿ ಮಟನ್ನ ಹಾಗೆ ಕುಕ್ಕರ್ ಬಿಸಿ ಮಾಡಿ ಹಾಗೆ ಹಾಕ್ತಿದ್ದೀನಿ. ನಂತರ ನೋಡಿ ಈ ರೀತಿ ಅದರಲ್ಲಿ ನೀರೆಲ್ಲ ಹಿಂಗೆ ಬೇಕು ಆ ರೀತಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಒಂದೂವರೆ ಟೀಸ್ಪೂನ್ ಆದಷ್ಟು ನಾವು ಎಣ್ಣೆನ ಹಾಕ್ಕೊಳ್ಳೋಣ ಅದಕ್ಕೆ. ನಂತರ ಒಂದು ಸ್ವಲ್ಪ ಅರಿಶಿನನ ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ ಅದನ್ನು ಅರಿಶಿನ. ಯಾಕಂದರೆ ಮಟನ್ಗಿಲ್ಲ ಅರಿಶಿನ ಹಿಡಿಬೇಕಲ್ವ, ಸೊ ಹಾಗಾಗಿ ನಾವು ಅದಕ್ಕೆ ಅರಿಶಿನನ ಚೆನ್ನಾಗಿ ಮಟನ್ ಪೀಸ್ಗೆ ಮಿಕ್ಸ್ ಮಾಡೋಣ. ನಂತರ ಅದಕ್ಕೆ ಚಿಲ್ಲಿ ಪೌಡರು, ಈಗ ನಾವು ಒಣಮೆಣಸಿನ್ಕಾಯಿ ಹಾಕಿರ್ತೀವಿ ಸೊ ಹಾಗಾಗಿ ಸ್ವಲ್ಪ ಟೇಸ್ಟ್ಗೆ ಮತ್ತು ಕಲರ್ಗೆ ಮಾತ್ರ ಈಗ ನಾವು ಚಿಲ್ಲಿ ಪೌಡರ್ನ ಹಾಕಿದ್ದು. ನೋಡ್ಕೊಂಡು ಹಾಕಿ, ನಿಮಗೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು, ಖಾರದ ಪುಡಿನ ಹಾಕ್ಕೊಂಡು ನಂತರ ಧನಿಯಾ ಪುಡಿ 1.5 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನಂತರ ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಅವು ಖಾರ, ಧನಿಯಾ ಪುಡಿ, ಅರಿಶಿನ ಎಲ್ಲ ಮಟನ್ ಪೀಸಸ್ಗೆ ಹಿಡಿಬೇಕಲ್ವ, ಸೊ ಹಾಗಾಗಿ ನಾವು ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ನಂತರ ತೆಗೆಯೋಣ. ನೋಡಿ ಈಗ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು, ಯಾಕಂದರೆ ಮಟನ್ನಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ಆ ನೀರಲ್ಲೇ ಆ ಮಟನ್ ಪೀಸಸ್ಸು, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಎಳ್ಕೊಳ್ಳುತ್ತೆ. ನಂತರ ನಾವು ಒಂದು 1/2 ಗ್ಲಾಸಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನಾವು ಒಂದು ಮಿಕ್ಸ್ ಕೊಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ಲಿಡ್ನ ಕ್ಲೋಸ್ ಮಾಡಿ ನಮಗೆ ಒಂದು 5-6 ವಿಸಿಲ್ ಆದರೂ ಬರಬೇಕು, ಯಾಕಂದರೆ ಮಟನ್ ಅಲ್ವಾ. ಸೊ ಹಾಗಾಗಿ ಮಟನ್ ಸಾರಿಗೆ ಮಟನ್ ಬೇಯಬೇಕು ಅಂದರೆ ನಮಗೆ ಅಟ್ಲೀಸ್ಟ್ ಒಂದು 5-6 ವಿಸಿಲ್ ಬರಲಿ. ನಂತರ ನೋಡಿ ಒಂದು 5-6 ವಿಸಿಲ್ ಆದಮೇಲೆ ನಾವು ಓಪನ್ ಮಾಡ್ಕೊಳ್ಳೋಣ. ಈಗ ನಾವು ನೋಡ್ಕೊಬೋದು ಮಟನ್ ಬೆಂದಿದೆಯೋ ಇಲ್ವೋ ಅಂತ. ಬೆಂದಿಲ್ಲ ಅಂದರೆ ಇನ್ನೊಂದು ವಿಸಿಲ್ ಗಿಡೇ, ಇಲ್ಲಾಂದರೆ ಆರಾಮಾಗಿ ನಾವು ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ ಅದಕ್ಕೆ. ಈ ಟೈಮಲ್ಲಿ ಯಾರಾದರೂ ಮಸಾಲೆ ಇಷ್ಟಪಡದೇ ಇರೋರು ಈ ಟೈಮಲ್ಲಿ ಸಹ ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಚಿಕ್ಕ ಮಕ್ಳಿಗೂ ಸಹ, ಅವ್ರಿಗೂ ಸಹ ಒಂದೆರಡು ಪೀಸು ಒಂದು ಸ್ವಲ್ಪ ಸಾಂಬಾರು, ತಿಳಿ ಸಾಂಬಾರು ತೊಗೊಂಡು
ಆರಾಮಾಗಿ ತಿನ್ನಿಸ್ಬೋದು. ನಂತರ ನೋಡಿ ನಾನು ರುಬ್ಬಿರುವಂತಹ ಖಾರವನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಇದು ಲೈಕ್ ಚಿಕನ್ ಚಾಪ್ಸ್ ನೋಡಿದ್ದೀರಲ್ವ, ಅದೇ ರೀತಿ ಮಟನ್ ಚಾಪ್ಸ್ ಕೂಡ ಅನ್ಬಹುದು. ಅಷ್ಟು ಚೆನ್ನಾಗಿ ಕಲರು ಬಂದಿತ್ತು. ನಂತರ ನಮಗೆ ಯಾವ ಹದಕ್ಕೆ ಬೇಕು, ತಿಳಿ ಸಾರು ಬೇಕು ಇಲ್ಲ ಸ್ವಲ್ಪ ಗಟ್ಟಿಯಾಗಬೇಕು, ನಿಮಗೆ ಬಿಟ್ಟಿದ್ದು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ನನಗೆ ಸ್ವಲ್ಪ ತಿಳಿ ಸಾರು ಬೇಕಾಗಿತ್ತು, ಸೊ ಹಾಗಾಗಿ ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ ಟೆಕ್ಸ್ಚರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ವಾವ್ ಸೂಪರಾಗಿ ಕಾಣಿಸ್ತಿದೆ. ಅದೇ ರೀತಿ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ. ನಂತರ ಈಗ ಉಪ್ಪು ಖಾರ ಎಲ್ಲ ನಾವು ಫಸ್ಟೇ ಹಾಕಿರೋದ್ರಿಂದ ಆರಾಮಾಗಿ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಡೋಣ. ಈ ಟೈಮಲ್ಲಿ ನೀವು ನೋಡ್ಕೊಬೋದು ಉಪ್ಪು ಖಾರ ನೋಡಿಕೊಂಡು, ಏನಾದರೂ ಸಾಕಾಗಲಿಲ್ಲ ಅಂದರೆ ನೀವು ಒಂದು ಸ್ವಲ್ಪ ಉಪ್ಪು ಖಾರನ ಮಿಕ್ಸ್ ಮಾಡ್ಕೊಬೋದು. ನಂತರ ಒಂದು 10 to 15 ಮಿನಿಟ್ಸ್ ನಾವು ಈ ರೀತಿ ಬೇಯಲಿಕ್ಕೆ ಮಸಾಲೆ ಕುದಿಬೇಕಲ್ವಾ, ವಾಸನೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವಾ, ಸೊ ಹಾಗಾಗಿ ಒಂದು 10 ಮಿನಿಟ್ಸ್ ನಾವು ಇದೇ ರೀತಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ನಂತರ ನೋಡಿ ನಾನು 10 ಮಿನಿಟ್ಸು ಎರಡು ಸಲ ನಾನು ಓಪನ್ ಮಾಡಿ ನೋಡಿದೆ, ಬಟ್ ಹಸಿ ವಾಸನೆ ಹಾಗೆ ಇತ್ತು. ಸೊ 10 to 15 ಮಿನಿಟ್ಸ್ ನಾನು ಇದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡೆ, ತುಂಬ ಚೆನ್ನಾಗಿ ಬಂದಿತ್ತು. ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ ನೋಡಿ, ಆಫ್ಟರ್ 10 to 15 ಮಿನಿಟ್ಸ್ ಆದಮೇಲೆ ನಮ್ಮ ಸಾಂಬಾರು ರೆಡಿಯಾಗಿದೆ. ಈಗ ಇಳಿಸ್ಕೊಂಡು ನಾವು ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಮುದ್ದೆಗೆ ಅಥವಾ ಚಪಾತಿಗೆ ರೋಟಿಗೆ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನೀವು ಮಿಸ್ ಮಾಡ್ದೇ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಂತರ ನನಗಂತೂ ಪೀಸಸ್ಗಿಂತ ಸಾಂಬಾರು ತುಂಬ ಇಷ್ಟ ಆಯಿತು. ಆ ತಿಳಿ ಸಾಂಬಾರು ಇತ್ತಲ್ವ, ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ನಾನು ಆಗಲೇ ತಿಂತಿದ್ದೀನಿ, ತುಂಬ ಚೆನ್ನಾಗಿತ್ತು. ನನಗೆ ಹೇಳಲಿಲ್ವಾ, ಪೀಸಸ್ಗಿಂತ ನನಗೆ ತಿಳಿ ಸಾರು ತುಂಬ ಇಷ್ಟ, ಆದ್ದರಿಂದ ನಾನು ಬರೀ ಅನ್ನ ಸಾಂಬಾರೇ ತಿಂತಿದ್ದೀನಿ. ಹಬ್ಬ ನಾನಂತೂ ಖಾಲಿ ಮಾಡಿದೆ. ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿರುತ್ತೆ, ನೀವು ಸಹ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಫ್ರೆಂಡ್ಸ್ ಹಾಗಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ರೆಸಿಪಿ ಇಷ್ಟ ಆದಲ್ಲಿ, ಮತ್ತು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇಲ್ಲಿಗೆ ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.